ನಮಸ್ಕಾರ ವೀಕ್ಷಕರೇ, ಟೆನ್ ಟಿವಿ ಪ್ರಸ್ತುತಪಡಿಸುವ ವಿನೂತನ ಕಾರ್ಯಕ್ರಮ ಮುಖಾಮುಖಿ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನನ್ನ ಜೊತೆ ಈ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವವರು ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರು, ನಮ್ಮೆಲ್ಲರ ಆತ್ಮೀಯರು, ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರರವರು. ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರರವರ ಬದುಕು ಜಾನಪದವಾದಂಥ ಬದುಕು. ತಮ್ಮ ಇಡೀ ಬದುಕನ್ನು ಜಾನಪದ ಸಂಶೋಧನೆ ವಿಮರ್ಶನೆಗೆ ಒಳಪಡಿಸಿದವರು. ತಮ್ಮ ಗರಡಿಯಲ್ಲಿ ಹಲವಾರು PhD ವಿದ್ಯಾರ್ಥಿಗಳನ್ನು ರೂಪಿಸಿದವರು. ತಂದೆ ತಿಮ್ಮೇಗೌಡ, ತಾಯಿ ಬೋರಮ್ಮರವರ ಕಿರಿಯ ಪುತ್ರಿಯಾಗಿ ಜನಿಸ್ತಾರೆ. ವಿಶೇಷವಾಗಿ ಕನ್ನಡದಲ್ಲಿ ಐತಿಹಾಸಿಕ ಜನಪದ ಕಾವ್ಯಗಳು ಅನ್ನುವ ವಿಷಯದಲ್ಲಿ PhD ಪಡೆಯುವ ಮೂಲಕ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಆಗ್ತಾರೆ. ಮೇಡಮ್ರವರ ಬದುಕು ತೆರೆದುಕೊಳ್ಳುವುದು ವಿಶಿಷ್ಟ ರೀತಿಯಲ್ಲಿ, ಒಂದು ರೀತಿ ಬಂಡಾಯದ ಬದುಕು, ಒಂದು ರೀತಿಯ ಉತ್ತಮ ಆಶಯಗಳನ್ನು ಒಳಗೊಂಡು ತಮ್ಮ ಬದುಕನ್ನು ರೂಢಿಸಿಕೊಂಡವರು. ಎಲ್ಲಿಯೂ ಕೂಡ ತಮ್ಮ ಬದುಕಿಗೆ ರಾಜಿಯಾಗದೆ ಸಿದ್ಧಾಂತದ ನೆಲೆಯಲ್ಲಿ ಬದುಕಿದವರು. ಜನಪದ ಕಾವ್ಯವನ್ನೇ ಉಸಿರಾಗಿಸಿಕೊಂಡವರು. ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಗುರುಸಿಕೊಂಡ ಜಯಲಕ್ಷ್ಮಿರವರು ಒಬ್ಬ ಕ್ರೀಡಾಪಟು. ತಂದೆಯವರು ಉತ್ತಮ ಕುಸ್ತಿಪಟುವಾದರೆ ಮಗಳು ಕ್ರೀಡಾಪಟು ಆಗ್ತಾರೆ. ಕಾಲೇಜಿನ ದಿನಗಳಲ್ಲೇ ಒಂದು ವಿಶೇಷವಾದಂತಹ ಕ್ರೀಡಾ ಪ್ರತಿಭೆಯನ್ನು ಮರಿತಾರೆ. ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಗುರುತಿಸಿಕೊಂಡಿರುವ ಮೇಡಮ್ರವರು ಇಂದು ನಮ್ಮ ವಾಹಿನಿಯಲ್ಲಿ ಅವರ ಬದುಕಿನ ಒಂದಷ್ಟು ಸಾಧನೆಗಳು, ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತ್ಯಂತ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಮೇಡಮ್, ನನಗೆ ಫಸ್ಟೇ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಿ. ಈ ಕಾರ್ಯಕ್ರಮದ ಆರಂಭಕ್ಕೆ ಒಂದು ಯಾವುದಾದ್ರೂ ದೇವರ ಒಂದು ಪ್ರಸ್ತಾವನೆಯಿಂದ ಶುರು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ವಿಶೇಷವಾಗಿ ಚಾಮುಂಡಿ ಬಗ್ಗೆ ಆಡ್ತೀರಿ, ಬೇರೆ ಬೇರೆ ದೇವರ ಬಗ್ಗೆ ಆಡ್ತೀರಿ, ಒಂದು ಎರಡು ಲೈನ್ ಮೇಡಮ್ ಮೊದಲಿಗೆ ಯಾವುದಾದ್ರೂ ನಿಮ್ಮ ಮೆಚ್ಚಿನ ಹಾಡು. ಮಲ್ಲಿಗೆ ಇಲ್ಲ ಕೋ, ಸಂಪಿಗೆ ಅಲ್ಲ ಕೋ, ಮಲ್ಲಿಗೆ ಇಲ್ಲ ಕೋ, ಸಂಪಿಗೆ ಅಲ್ಲ ಕೋ, ಶಿವಗೀರಿಲ್ಲ ಕೋ ಶಿವ ತುಳಸಿ, ಶಿವಗೀರಿಲ್ಲ ಕೋ ಶಿವ ತುಳಸಿ ಚಾಮುಂಡಿ, ಬೆಟ್ಟದಲ್ಲ ಕೂದು ಪಾವ ಚಾಮುಂಡಿ, ಕೊಂಡದಲ್ಲ ಕೂದು ಪಾವ, ಮಲ್ಲಿಗೆ ಇಲ್ಲ ಕೋ ಸಂಪಿಗೆ ಅಲ್ಲ ಕೂ. ಓ, ಆರಂಭ ಒಳ್ಳೆ ಆರಂಭ ಮಾಡಿಕೊಟ್ರಿ, ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ನಿಮಗೆ ಜಾನಪದ ಕ್ಷೇತ್ರದ ಬಗ್ಗೆ ಒಲವು, ಆಕರ್ಷಣೆ, ಅಭಿರುಚಿ ಬರೋದಕ್ಕೆ ಕಾರಣ ಏನು? ಇಲ್ಲಿ ಒಲವು ಅಭಿರುಚಿ ಎಲ್ಲವನ್ನು ಈಗ ವಿಶೇಷ ಅರ್ಥಗಳಲ್ಲಿ ಕೂಡ ನೀವು ಕೇಳ್ತಾ ಇದ್ದೀರಿ. ಆದರೆ ಬದುಕೇ ಜಾನಪದವಾಗಿರುವಾಗ ಈ ಅರ್ಥಗಳನ್ನು ಅರ್ಥೈಸುವಂಥದ್ದಿಲ್ಲ. ಯಾಕಂದರೆ ನಮ್ಮ ಜನಜೀವನವೇ ಒಂದು ಜಾನಪದ. ಪೂರ್ತಿಯಾಗಿ ಗ್ರಾಮೀಣ ಬದುಕಿನಲ್ಲಿ ಸರ್ವವೂ ಕೂಡ ನಮಗೆ ಲಭ್ಯವಾಗುವಂಥದ್ದು. ಆ ಪೂರಕವಾದಂಥ ಒಂದು ವಾತಾವರಣದಲ್ಲಿ ಸುಗ್ಗಿ ಕಾಣ್ತಿರ್ತೀವಿ ನಾವಲ್ಲಿ, ನೋಡಬೇಕಾದ್ರೆ ಲೆಕ್ಕದಲ್ಲಿ ಪ್ರಕೃತಿ ನೋಡ್ತಿರ್ತೀವಿ, ನಮ್ಮ ಸಸ್ಯ ಸಂಪತ್ತು ಜೊತೆಗೆ ಬೆಳೀತಿರ್ತೀವಿ, ನಾವೆಲ್ಲವೂ ಕೂಡ ನೈಜದ ಬದುಕಿನ ಕಡೆ ಮುಖ ಮಾಡಿರ್ತೀವಿ. ಹಾಗಾಗಿ ಅದು ಸಹಜವಾಗಿಯೇ ಜನಪದದ ಬದುಕು ತಂತಾನೇ ತೆರ್ಕೊಂಬಿಡ್ತದೆ. ಆ ಬದುಕಿನ ಹಂದರದೊಳಗೆ ನಾವು ಈ ರೀತಿಯಾಗಿ ಆಸಕ್ತಿ ಆವಾಗವಾಗ ಅಲ್ಲಿ ಕೇಳ್ತಕ್ಕಂಥ ನಮ್ಮ ನಾಟಿ ಹಾಕೋ ಜನರಾಗ್ಬೋದು, ಅಲ್ಲಿ ಸಿಕ್ತಕ್ಕಂಥ ನಮ್ಮ ಗ್ರಾಮದೇವತೆ ಹಬ್ಬದ ಸಂದರ್ಭದಲ್ಲಿ ರಂಗದ ಕುಣಿತ ಆಗ್ಬೋದು, ಅಲ್ಲಿ ನಡೀತಕ್ಕಂಥ ದೇವ್ರ ಉತ್ಸವಗಳಾಗ್ಬೋದು, ಅಲ್ಲಿ ಹಾಡ್ತಕ್ಕಂಥ ಜನಪದ ಕಲಾವಿದರಾಗ್ಬೋದು, ಇವರೆಲ್ಲರೂ ಕೂಡ ನನಗೊಂದು ರೀತಿ ಪ್ರೇರಕ ಶಕ್ತಿ, ಸ್ಫೂರ್ತಿದಾಯಕವಾಗಿ ಇರ್ತಿದ್ರು. ನನಗೆ ಅದು ಆವಾಗ ಕುತೂಹಲ, ವಿಶೇಷವಾಗಿ ಏನಿಲ್ಲ ಇವರು ಇದು ಓದಿಲ್ಲ ಬರೆದಿಲ್ಲ, ಹಲಗೆ ಹಿಡಿದಿಲ್ಲ ಬಳಪದಿ ಬರೆದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ ಕೇಳಿರಣ್ಣ, ಲೆಕ್ಕಣಕಿ ನಮಗೆ ತಿಳಿದಿಲ್ಲ, ಲೆಕ್ಕಣಕಿ ನಮಗೆ ಗೊತ್ತಿಲ್ಲ, ಹಲಗೆಯ ಹಿಡಿದಿಲ್ಲ ಬಳಪಾದಿ ಬರೆದಿಲ್ಲ, ಹಲಗೆ ಹಿಡಿದಿಲ್ಲ ಬಳಪದಲ್ಲಿ ಬರೆದಿಲ್ಲ. ಆದರೂ ಕೂಡ ಶ್ರೀ ಗುರು ಕಲಿಸ್ತೇ ಇದ್ದರೆ ಅವರಿಗೆ ಜೀವನಾನುಭವ ಕಲಿಸ್ಕೊಟ್ಟಿದೆ. ಆ ಜೀವನಾನುಭವದಿಂದ ಇಂಥ ವಿಶೇಷವಾದಂಥ ಹಾಡಾಗ್ಬೋದು, ಕಲೆ ಆಗ್ಬೋದು, ತಮ್ಮ ತಾವೇ ಗುರುಗಳು ಅಂತ. ಆಮೇಲೆ ನೋಡಿ ಆ ಸೌಜನ್ಯ ನೋಡಿ, ಶ್ರೀ ಗುರು ಗುರುವಿನ ಬಗ್ಗೆ ಗೌರವ ನೋಡಿ, ಶ್ರೀ ಗುರು ಅಂತಾರೆ. ಗುರು ಕಲಿಸ್ಕೊಟ್ಟಿಲ್ಲ ನಮಗೆ, ಕಲಿಸಿದ್ರೆ ಇನ್ನೂ ಕಲಿಯುತ್ತಿದ್ದೋ ನಾವು ಅನ್ನೋ ಹಂಬಲ ಇದೆ ನಿಮಗೆ. ವಿಶೇಷವಾಗಿ ಅಮ್ಮ, ಪ್ರತಿಯೊಬ್ಬನಿಗೂ ಕೆಲವು ಸಾರಿ ತನ್ನ ಹುಟ್ಟೂರು ಕೆಲವರಿಗೆ ಬದುಕು ಕಲಿಸ್ಕೊಡುತ್ತೆ, ಕೆಲವರಿಗೆ ಸಂಸ್ಕಾರ ಕಲಿಸ್ಕೊಡುತ್ತೆ. ಮೇಡಮ್ರವರಿಗೆ ನಿಮ್ಮ ಹುಟ್ಟೂರು ಸೀತಾಪುರ ಜಾನಪದ ವಾತಾವರಣ ಕಲ್ಪಿಸಿಕೊಟ್ಟಿದ್ದು ಪೂರಕವಾಗಿದ್ದು ಹೇಗೆ ಅಂತ? ಖಂಡಿತವಾಗ್ಲೂ ಅಲ್ಲಿನ ಪೌರಾಣಿಕ ನಾಟಕಗಳು ಪ್ರಧಾನವಾಗಿ
ನಮ್ಮ ಊರುಗಳಿಗೆ ಅವಾಗೆಲ್ಲ ಮನೋರಂಜನೆ ಇರಲಿಲ್ಲ. ಈಗದೆ ನಿಮಗೆ ತಿಳಿದಿರುವ ಹಾಗೆ ನಾಗರಿಕತೆ ಜಗತ್ತು ಬೆಳೆದಂತೆ ಎಲ್ಲ ವೈವಿಧ್ಯಮಯವಾದಂಥ ಮನೋರಂಜನಾ ಮಾಧ್ಯಮಗಳು ಅನೇಕ. ಆದರೆ ಆವತ್ತಿನ ದಿನದಲ್ಲಿ ಮನೋರಂಜನೆ ಅಂತ ಅಂದರೆ ಅಲ್ಲಿನ ನಾಟಕಗಳು, ಕಲೆ, ಪ್ರತಿಯೊಬ್ಬನೂ ಪಾತ್ರಧಾರಿ, ಅವನಿಗೆ ಒಳಗಡೆ ಪ್ರತಿಭೆ ಇರ್ತದೆ, ಪ್ರತಿಯೊಬ್ಬನಲ್ಲೂ ಒಂದೊಂದು ಪ್ರತಿಭೆ ಇರ್ತದೆ. ಆದರೆ ಇಂಥ ಪಾತ್ರ ಇಂಥ ಪಾತ್ರ ಅಂಥೇಳಿ ಅವರವರು ಮಾಡುವಂಥ ಪಾತ್ರಗಳಲ್ಲಿ ಒಂದು ನಮಗೆ ನೀತಿ, ಆ ನೈತಿಕತೆಯನ್ನು ತಿಳಿಸ್ಕೊಡೋದು ಪೌರಾಣಿಕ ನಾಟಕದಲ್ಲಿ ರಾಮಾಯಣ ಮಹಾಭಾರತವೇ ಪ್ರಧಾನವಾಗಿ ಆಡ್ತಿದ್ದು ಗ್ರಾಮೀಣ ಪ್ರದೇಶದಲ್ಲಿ. ಸೊ ಅಂಥದ್ರಲ್ಲಿ ಪಾತ್ರ ಮಾಡುವಂಥ ಅವಕಾಶ, ಯಾಕಂದರೆ ನಾನು ಚಿಕ್ಕ ಮಗಳು, ಕಿರಿ ಮಗಳಾದ್ರಿಂದ, ಯಾಕಂದರೆ ಹೆಣ್ಮಕ್ಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೆಲ್ಲ ಸಲೀಸಾಗೇನು ಬಿಟ್ಬಿಡಲ್ಲ ಖಂಡಿತವಾಗ್ಲಿ. ಇಲ್ಲೇನಂದರೆ ನಮ್ಮ ಅಣ್ಣಂದ್ರು ರಾವಣನ ಪಾತ್ರ, ಕಂಸನ ಪಾತ್ರ, ಯಾವ ಪ್ರಧಾನ ರಾಕ್ಷಸ ಪಾತ್ರಗಳು, ದೈತ್ಯ ಪಾತ್ರಗಳು ಯಾವಿರ್ತಿದ್ವೋ ಅದರಲ್ಲಿ ಅವರು ಭಾಗಿಯಾಗೋರು. ನಾನು ಒಬ್ಬಳು ಚಿಕ್ಕವಳು, ಚಿಕ್ಕ ತಂಗಿ ಅನ್ನೋ ಕಾರಣಕ್ಕೆ ನನಗೆ ಅದರ ಆಸಕ್ತಿ ಜಾಸ್ತಿ. ಹಾರ್ಮೋನಿಯಂ ಸದ್ದಾದರೂ ಸಾಕು ನನಗೆ, ರೋಮಾಂಚನ, ಹಾಡಬೇಕು ಅನ್ನೋ ಆಸೆ ತುಂಬ. ಯಾವುದಾದ್ರೂ ಇದ್ರ ಪದಗಳು ಎಲ್ಲ ತುಂಬ ಆಸೆ ನನಗೆ. ರಂಗದ ಗೀತೆಗಳು ಎಲ್ಲ ಯಾವ ಅಣ್ಣ ಅವರೆಲ್ಲ ಆಡ್ತಿರುವಂಥ ಸಂದರ್ಭದಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ಕೊನೆಗೆ ನಾನೇ ಅಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರ, ಸೂತ್ರಧಾರಿ ಪಾತ್ರ ಕೊಟ್ಟರು. ಆಮೇಲಿಂದ ಸಖಿ ಪಾತ್ರ, ಆಮೇಲಿಂದ ಪುಟ್ಟ ಬಾಲಕೃಷ್ಣನ ಪಾತ್ರ. ಇದು ಕಂಸ ಅಣ್ಣ ಆದರೆ ಬಾಲಕೃಷ್ಣನ ಪಾತ್ರ ನಾನು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲವೂ ಕೂಡ ಜನಪದ ಸಂಸ್ಕೃತಿಯಲ್ಲಿ ನೋಡಿ, ಜನಪದ ರಾಮಾಯಣ, ಜನಪದ ಮಹಾಭಾರತ ಅಂತ ಬಂತೆ ಹೊರತಾಗಿ ಇವನ್ನ ಶಿಷ್ಟವಾಗಿ ಆಮೇಲಿಂದ ಪರಿವರ್ತನೆ ಆಗಿರೋದು. ಪ್ರಧಾನವಾಗಿ ಮೂಲ ಆಕರವಾಗಿ ಸಿದ್ಧ ಮಾದರಿಯ ಮಹಾಕಾವ್ಯಗಳು ಅಂದರೆ ಜನಪದ ಕಾವ್ಯಗಳೇ, ಇದರಲ್ಲಿ ಎರಡು ಮಾತಿಲ್ಲ. ನನ್ನ ಸಂಶೋಧನೆಯ ಒಂದು ಅಧ್ಯಯನದ ಫಲವಾಗಿಯೂ ಕೂಡ ಇದನ್ನು ಧೈರ್ಯವಾಗಿ ಹೇಳಬಲ್ಲೆ ನಾನು. ಯಾವ ಕಾರಣಕ್ಕೂ ಅಯ್ಯೋ ಅದು ಹೌದಾ ಹಿಂಗ ಯಾರು ಹಿಂಗೆ ತಿಳಿತಾರೆ, ಎಲ್ಲ ಘನ ವಿದ್ವಾಂಸರು ಈ ಮಾತನ್ನು ಒಪ್ಕೊಳ್ತಾರೆ. ಯಾಕೆ ಅಂದರೆ ಇದು ಪೂರ್ಣ ಪ್ರಮಾಣದಲ್ಲಿ ಅಡಿಪಾಯವನ್ನು ಹಾಕೊಟ್ಟಿತ್ತು ಶಿಷ್ಟಕ್ಕೆ. ನಮ್ಮ ಬಿ ಎಂ ಶ್ರೀಯವರು ಹೇಳಂಗೆ ನೋಡಿ, ಜನವಾಣಿ ಬೇರು, ಕವಿವಾಣಿ ಹೂವು. ಯಾಕೆ ಹೇಳಿದ್ರು ಅವರು, ಜನವಾಣಿಯೇ ಬೇರು, ಅಲ್ಲಿ ತಳ ಭದ್ರ ಇದ್ರೇ ಮೇಲೆಲ್ಲ ಹಣ್ಣು ಕಾಯಿ ಎಲ್ಲ ಬಿಡೋಕ್ಕೆ. ಅದೆಲ್ಲರಿಗೂ ಗೊತ್ತಿರುವಂಥದ್ದು, ಪ್ರಕೃತಿ ಸಹಜವಾಗಿರುವಂಥದ್ದು. ಹಾಗಾಗಿ ಇಡೀ ಊರಿನ ಪ್ರತಿಯೊಬ್ಬರ ಗ್ರಾಮಸ್ಥರಿಗೂ ನಾನು ಋಣಿಯಾಗಿರ್ತೀನಿ, ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ನಾನು ಋಣಿಯಾಗಿರ್ತೀನಿ. ಅಂದರೆ ಅವರೆಲ್ಲೆಲ್ಲರಲ್ಲೂ ಒಂದೊಂದು ಆಯ್ದು ಈ ಸೀತಾಪುರ, ಡಾಕ್ಟರ್ ಸೀತಾಪುರ ಅಂತ ಆಗಿರುವಂಥದ್ದು ಇವತ್ತು ಅವರೆಲ್ಲರ ಒಂದು ಫಲದಲ್ಲಿ ನಾನು ಭಾಗಿ. ನನ್ನ ಪ್ರಶ್ನೆ ಅದಾಗಿತ್ತಮ್ಮ, ಊರಿನ ಋಣದ ಬಗ್ಗೆ ಮಾತನಾಡಿದ್ರಿ. ಈ ನಗರ ಪ್ರದೇಶದಲ್ಲಿ ಇದ್ಕೊಂಡಮ್ಮ, ನಾವು ಪಿ ಎಚ್ ಡಿ ಪಡೆಯೋದು, ಸಾಧನೆ ಮಾಡೋದು ಅದು ಮಾಮೂಲು. ಒಬ್ಬ ಗ್ರಾಮೀಣ ಪ್ರದೇಶದ ಮಹಿಳೆ, ಒಬ್ಬ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು, ಇದು ಡಾಕ್ಟರ್ ಆಗಿದ್ದೀರಿ, ಅವತ್ತೇನಿಲ್ಲ ಸೀತಾಪುರ ಆಗಿರ್ತೀರಿ, ಆದರೆ ಆ ಊರಿನಲ್ಲಮ್ಮ ಆ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ. ನೀವು ಹೇಳಿದ್ರಿ ಹೆಣ್ಮಕ್ಳು ಅಂದರೆ ಕೀಳರಿಮೆ ಅನ್ನೋ ಭಾವನೆ, ಆಮೇಲೆ ಈ ಥರದ್ದು ನೀವು ಹೇಳ್ತಾ ಇದ್ರಿ, ಚಿಕ್ಕ ವಯಸ್ಸಲ್ಲಿ ಆ ಥರ ಕಲಾ ಪ್ರತಿಭೆ, ಎಲ್ಲರೂ ನಾಡ್ಕಾಡಕ್ಕೆ ಹೋದರೆ ಒಂಥರ ಬೇರೆ ರೀತಿ ಮಾತನಾಡುವಂಥದ್ದು, ಈ ಥರ ಇರುವಾಗ ನೀವು ಆ ಥರ ಸವಾಲುಗಳನ್ನ ಹೇಗೆ ಫೇಸ್ ಮಾಡಿದ್ರಿ ಅಂತ. ಆಮೇಲೆ ಇದನ್ನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವೀಗ, ತುಂಬ ಉತ್ತಮವಾದ ಪ್ರಶ್ನೆ. ಈ ಸವಾಲು ಅಂತಲೇ ಹೇಳಬೇಕು ಈ ಮಾತು ಇದನ್ನು. ಯಾಕೆ ಅಂದರೆ ಅವಾಗೆಲ್ಲಂದರೆ ಇದು ಈ ಶಬ್ದ ನನಗೆ ಕಟ್ಟಿಟ್ಟು ಬುತ್ತಿ, ಅದೇನಾರು ಅವಾಗ ನೊಂದ್ಕೊಂಡಿದ್ರೆ ಇದು ಯಾವುದಕ್ಕೂ ಮುಂದಿರ್ಗೆ ಬರೀ ಅಯ್ಯೋ ನೀನು ಅವ್ರ ಜೊತೆಗೆ ಸೇರಬೇಡ, ಗಂಡುಬಿರಿ ಅವಳು, ಗಂಡುಬಿರಿ ಅಲ್ಲಿಗೆ ಹೊಟ್ಟೋಗ್ಬಿಟ್ಲು, ನಾಟಕ ಆಡಕ್ಕೆ ಹೊಟ್ಟೋಗ್ಬಿಟ್ಲು, ನಾನು ಅಲ್ಲಿ ಇದ್ರ ಮನೆಗೆ ಆಗೋಯ್ತು, ಮನೆ ಭಂಗ ಮಾಡಿ. ಅಂದರೆ ಹೆಣ್ಮಕ್ಳು ಅಂದರೆ ಮನೆ ಭಂಗ, ಮನೆ ಕೆಲಸ, ಮನೆ ಒಗೆತನ, ಅದನ್ನು ಕಲಿಬೇಕು ಅನ್ನೋದೇ ಎಲ್ಲ ಕಡೆಯ ಗ್ರಾಮೀಣ ಪ್ರದೇಶದ ಉದ್ದೇಶ. ಪೋಷಕರೇ ಅದು ಆ ರೀತಿ ಇದು ಮಾಡೋದು. ಈಗ ನಿಮಗೆ ಗೊತ್ತು, ಪಟ್ಟಿದಲ್ಲಿ ಆ ಕಾಲದಿಂದ ಬಸವ ನಿರುತ್ತರುವನು, ಅಲ್ಲ ಸಾರಿ, ಕಮಲ ನಿರುತ್ತರುವಳು ಬಸವ ಓದುತ್ತಿರುವನು, ಬಸವ ಓದುತ್ತಿರುವನು, ಗಂಡು ಮಗ ಓದ್ತಿರ್ತಾನೆ, ಅವನು ಓದಬೇಕು, ಕಮಲ ನೀರು ತರಬೇಕು. ಅಂದರೆ ಕಮಲನಿಗೆ ಗೃಹಕೃತ್ಯದ ಬಗ್ಗೆ ಪಾಠ ಹೇಳ್ಕೊಡೋಕ್ಕೆ ಅವತ್ತಿನ ಜನ ಇತ್ತೆ ಹೊರತು ಏ ಅದನ್ನು ಎದುರಿಸಿ ನಾವು ನಿಲ್ಲೋಣ ಅನ್ನೋದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ವಾತಾವರಣದಲ್ಲಿ ನೀವು ಕೇಳಿದ ಮಾತು ನಿಜ, ಮಹಿಳೆಯಾಗಿ ಒಂದು ಹೆಣ್ಮಗಳಾಗಿ ತುಂಬಾ ಕಷ್ಟ ಇರ್ತಿತ್ತು. ಅದ್ರ ಜೊತೆಗೆ ನಾವು ಸ್ಕೂಲು ಶಾಲೆಗೆಲ್ಲ ನಡೆದು ಬೇರೆ ಹೋಗ್ಬೇಕಿತ್ತು. ಏನು ಎಷ್ಟು ಮಾ ಓದೋಳಿ, ನೀನು ಎಷ್ಟು ದಿವಸ ಹೋಗ್ಬೋದು, ಇನ್ನು ಬಿಟ್ಬಿಡ್ತಾಳೆ, ಇನ್ನು ಎಲ್ಲರೂ ಬಿಟ್ಬಿಟ್ರು. ಒಂದು 3-4 ಜನ ಹೆಣ್ಮಕ್ಳು ನನ್ನ ಜೊತೆಗಿದ್ದರು, ಒಬ್ಬೊಬ್ಬರೇ ಒಬ್ಬೊಬ್ಬರೇ ಶಾಲೆ ಬಿಟ್ಬಿಟ್ರು. ಇನ್ನೂ ಇವಳದೇನು ತಡ ಮಾಡೋದೇನು, ಇನ್ನೊಂದೆರಡು ತಿಂಗಳಲ್ಲಿ ಇವಳು ಬಿಡ್ತಾಳೆ ಅಂತ ಕಾದರು. ಇಲ್ಲ, 2 ತಿಂಗಳಲ್ಲ, ನಿರಂತರ ನಾನು ಶಾಲೆಗೆ ಹೋಗೋದನ್ನು ಬಿಡಲೇ ಇಲ್ಲ. ಯಾಕಂದರೆ ನನಗೆ ಓದಿನಲ್ಲೂ ಕೂಡ ಆಸಕ್ತಿ ಇತ್ತು, ಆಸೆ ಇತ್ತು, ಕಲಿಬೇಕು ಅನ್ನೋ ಆಸೆ, ಹಂಬಲ. ಮನೆ ಒಳಗಡೆ ನಮ್ಮ ತಂದೆ ಕೂರಿಸಿ ನಮಗೆ ಮಹಾಭಾರತದ ಒಂದೊಂದು ಅಧ್ಯಾಯ ಓದಿಸೋರು, ಸುಮ್ಮನೆ ಅಲ್ಲೆಲ್ಲ ಜನ ಕೇಳೋರು, ಅದೊಂದು ರೀತಿಯಾದಂಥ ಖುಷಿಯಾದಂಥ ವಾತಾವರಣ ನಮಗೆ. ಸೊ ಹಂಗಾಗಿ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಏನೂ ವಿದ್ಯಾವಂತರಲ್ಲ, ನಮ್ಮಮ್ಮ ಅಂತೂ ಎಬ್ಬಿಟ್ಟೆ. ಹಾಗಾಗಿ ಅಲ್ಲಿನ ವಾತಾವರಣದಲ್ಲಿ ಇದೊಂದು ಸವಾಲು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ,
ಅದಷ್ಟು ಸುಲಭದಾಗಿರಲಿಲ್ಲ. ನಡ್ಕೊಂಡು ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಒಬ್ಬಳೇ ವ್ಯಕ್ತಿ ಇದಾಗಿ ಹ್ಞೂ ಅನ್ನೋದೇ ಜಗತ್ತು ಕಷ್ಟ ನನಗೆ. ಅವ್ರು ಯಾರು ಸಪೋರ್ಟ್ ಮಾಡದೇ ಇದ್ರು ಸುಮ್ಮನಿದ್ರು ಸಾಕು ಅನ್ನುವಂಥ ಸಂದರ್ಭಗಳು ಅಷ್ಟು. ಆಮೇಲೆ ಇವತ್ತಿನ ದಿನದ ರೀತಿಯಲ್ಲಿ ಅವತ್ತು ಪುರುಷ ಸಮುದಾಯ ಅಷ್ಟೊಂದು ಆಕ್ರಮಣಕಾರಿಯಾಗಿರಲಿಲ್ಲ. ಇದೊಂದು ಸತ್ಯದ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಒಂಥರ ಈ ಸಪೋರ್ಟಿವ್ ಆಗಿದ್ದು ಇಂಬು ಕೊಡುವಂಥದ್ದು ಲೆಕ್ಕದಲ್ಲಿದ್ದರು. ಹಿಂಗೆ ಹೇಳೋರು ಒಂದು ಮಾತು, ಆದರೆ ಯಾರು ಕೂಡ ಇದು ಅಲ್ಗಳಿಯಂಥದ್ದು ಇದು ಮಾಡಿ ಏ ಇವ್ ತಿಮ್ಮೆ ಕೊಡ್ರಿ ಮಗಳು ಒಂದು ಸ್ವಲ್ಪ ಜಾಗ ಕೊಡ್ರಿ, ಬಸ್ಸಲ್ಲಿ ಜಾಗ ಕೊಡ್ರಿ ಪಾಪ ಏನೋ ಈ ಸ್ಕೂಲ್ಗೆ ಓದೋಕ್ಕೆ, ಈ ಥರ ಒಂದು ವಾತಾವರಣ ಇತ್ತೇ ಹೊರತು ಅದು ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಈಗೆಲ್ಲ ಪಾಪ ಹೆಣ್ಮಕ್ಳು ಇಲ್ಲ. ಆಶ್ಚರ್ಯ ನೋಡಿ ಅಮ್ಮ, ಅದೇ ನಿಮ್ಮ ಈ ಎಲ್ಲ ಶ್ರಮದ ಫಲವಾಗಿ ನಿಮ್ಮ ಜನಪದ ಅಧ್ಯಯನದ ಆ ಮೂ ಸೇರಿ ಸುಮಾರು 30 ಹೆಚ್ಚು ಕೃತಿಗಳು ಬರ್ತವೆ, ಸಂಪಾದನೆಗಳನ್ನು ಸಂಪಾದನೆ ಕೃತಿಗಳೆಲ್ಲ ಸೇರಿ. ಬಟ್ ಮುಖ್ಯವಾಗಿ ನಾನು ಕೆಲವನ್ನು ಹೇಳಬೇಕು, ನಿಮ್ಮ ನಿಮ್ಮ ಬರಹದಲ್ಲಿ ಬಂದಿದ್ದು ಜಾನಪದದಲ್ಲಿ ಹಾಸ್ಯ, ಹಕ್ಕಿ ಹಾರಾಡ್ಯಾವೇ ಗಿಡದಾಗೆ, ಎದೆ ಕದಾ ತಟ್ಟಿಯಾವ, ಜಾನಪದ ಸಾಹಿತ್ಯದಲ್ಲಿ ಹೆಣ್ಣು, ಹೀಗೆ ಹಲವು ಮಹತ್ವರಾದ ಮತ್ತು ವಿಭಿನ್ನ ವಸ್ತುಗಳನ್ನು ತೆಗೆದುಕೊಂಡಿದ್ದರಮ್ಮ. ಒಬ್ಬ ಜಾನಪದ ಸಂಶೋಧಕನಿಗೆ, ಒಬ್ಬ ಜಾನಪದ ಲೇಖಕನಿಗೆ ಈ ಥರದ ಕತೆ ಅಥವಾ ಈ ಥರದ ಒಂದು ಸ್ವರೂಪ ತೆಗೆದುಕೊಳ್ಳುವಾಗ ನಿಮ್ಮ ಆಯ್ಕೆ ವಿಷಯ ಆಗಿರುತ್ತೆ ಅಂತ? ಅದ್ಭುತ, ಒಳ್ಳೆ ಮಾತು. ಆಯ್ಕೆ ವಿಚಾರ ಏನು ಅಂದರೆ, ಒಂದು ಸಮಾಜಮುಖಿಯಾಗಿ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು. ಅದರಲ್ಲಿ ಏನಾದರೂ ಆಗಲಿ ಆ ಸಂಶೋಧನೆಯ ಸಾರ ಔಟ್ಪುಟ್ ಅಂತಾರಲ್ಲ, ಅಂದರೆ ಫಲಿತಗಳು, ಆ ಫಲಿತಗಳನ್ನು ಏನಾಗಿ ಕೊಡಬೇಕು ಅಂತಂದರೆ ಅದನ್ನು ಅನುಸರಿಸೋಕ್ಕೆ ಯೋಗ್ಯವಾಗಿರಬೇಕು. ಏ ಇಂಥ ಫಲಿತ ಅಲ್ಲಿಂದ ಸಿಕ್ತು, ಅದನ್ನು ಬಳಸೋಣ, ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತ ಇರಬೇಕು. ಪ್ರತಿ ಸಂಶೋಧನೆಯಲ್ಲೂ ಕೂಡ 100 ಹೇಳ್ತಿದ್ದೀನಿ, ಈಗಾಗಲೇ 9 PhDಗಳು ನನ್ನ ಮಾರ್ಗದರ್ಶನದಲ್ಲಿ ಬಂದಿವೆ. ಪ್ರತಿಯೊಂದರಲ್ಲೂ ಕೂಡ ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ಮತ್ತು ಸಮಾಜಮುಖಿಯಾದಂಥ ವಿಚಾರಗಳನ್ನು ಆಯ್ಕೋಬೋದು, ಆ ರೀತಿಯಾದಂತೆ ಕೊಟ್ಟಿರುವಂಥದ್ದು. ಇನ್ನೂ 6 ಜನದಲ್ಲೂ ಕೂಡ ಇದೇ ವಿಚಾರಗಳು, ಯಾವುದೂ ಕೂಡ ಬೇರೆ ಅನ್ಯವಾದಂಥದ್ದಲ್ಲ, ಸಮಾಜ ಪರವಾಗಿರ್ತಕ್ಕಂಥ ವಿಚಾರಗಳನ್ನೇ ನಾವು ಕೊಡುಗೆ ಕೊಡಬೇಕು ಅನ್ನೋ ಹಂಬಲ ಇರೋದು. ಯಾವುದೇ ಸಂಶೋಧನೆಯಿಂದ ಫಲ ಇಲ್ಲ ಅಂದರೆ ಬೇರೆ ಏನು ಉಪಯೋಗ ಆಗಲ್ಲ ಅಲ್ವೇ. ಹಂಗಾಗಿ ಆ ಫಲದ ಸಂಕೇತವಾಗಿ ನಾನು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟಿದ್ದೀನಿ. ಹಾಗೆ ಒಳ್ಳೆಯ ವಿದ್ಯಾರ್ಥಿಗಳು ನನ್ನಲ್ಲಿ ಸಂಶೋಧನೆ ಮಾಡಿದ್ದಾರೆ. ತಾವು ಹೇಳಿದಂಗೆ ಈಗ 9 ಜನ ಆಲ್ರೆಡಿ ಅವರ ಅಧ್ಯಯನ ಮುಗಿಸಿದ್ದಾರೆ, 6 ಜನ ಎನ್ರೋಲ್ ಮಾಡಿಸಿ ಮುಂದುವರಿತಿದ್ದಾರೆ. ಒಂದು ವಿಚಾರ ಏನಂದ್ರಮ್ಮ, ನೀವು ವಿಷಯಗಳನ್ನ ಕೊಡ್ತೀರಿ ಜನಪದ ವಿದ್ಯಾರ್ಥಿಗಳಿಗೆ, ನಿಮಗೆ ಒಂದು ಕಾನ್ಸೆಪ್ಟ್ ಇರುತ್ತೆ ನನ್ನ ವಿದ್ಯಾರ್ಥಿ ಇದೇ ಥರ ಮಾಡಬೇಕು ಅಂತ. ಒಂದು ಜಾನಪದದಲ್ಲಿ PhD ಮಾಡೋದು ಅಷ್ಟು ಸುಲಭದ ಮಾತಲ್ಲ, ದೊಡ್ಡ ತಪಸ್ಸದು, ಚೆನ್ನಾಗಿ ಬೆಂಡೆತ್ತಿರುವಂತ ನನಗೆ ಗೊತ್ತು ಅದರಲ್ಲಿ ಆಯ್ತಾ. ಆದರೆ ಆ ಜನಪದ ವಿದ್ಯಾರ್ಥಿ ನಿಮ್ಮ ನೀವೊಂದು ಪರಿಕಲ್ಪನೆ ಇಟ್ಕೊಂಡಿರ್ತಿರಲ್ಲ, ಕೊನೆಗೆ ಒಂದು ಔಟ್ಪುಟ್ ಅಂತ ಬಂದಾಗ ನಾನು ಕೊಟ್ಟ ವಿಷಯಕ್ಕೆ ಆ ವಿದ್ಯಾರ್ಥಿ ನ್ಯಾಯ ದೊರಕಿಸಿದೆ ಅಂತ ಅನಿಸಿದೆ ನಿಮಗೆ? ಖಂಡಿತ ಅನಿಸ್ಬಿಟ್ಟಿದೆ. ಯಾಕೆ ಅಂದರೆ ಮಾಡುವಾಗಲೇ ಎಲ್ಲ ಆಯಾಮಗಳು ಆ ಥರ ಇಲ್ಲ, ಆ ಥರದಲ್ಲಿ ಆಗೋಗಲಿ ನಿನಗೆ ಪದವಿ ಇದಕ್ಕೋಗಲಿ ಅಂತಿಲ್ಲ ಇಲ್ಲ. ಆ ಮಕ್ಕಳನ್ನೇ ಹೆಂಗೆ ಒಗ್ಗಿಬಿಡ್ತಾರೆ ಅಂದರೆ ಕೊನೆಗೆ ಅವರು, ಅಯ್ಯೋ ಇವ್ರು ಹೇಳೋದ್ರಲ್ಲಿ ಅರ್ಥ ಇದೆಯಪ್ಪ, ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ. ಅವ್ರೇನೇ ಆ ಥರದಲ್ಲಿ ಬಂದ್ರೂ ಇಲ್ಲಿ ತಗ್ತಾರೆ. ಯಾಕೆ ತಗ್ತಾರೆ ಅಂದರೆ, ನಾನು ಯಾವುದೇ ರೀತಿಯಾದಂಥದ್ದು ಸ್ವತಂತ್ರ ಕಿತ್ಕೊಳ್ಳಲ್ಲ, ಅವ್ರದ್ದ ಸಂಪೂರ್ಣ ಸ್ವತಂತ್ರ ಕೊಟ್ಟಿರ್ತೀನಿ. ಆ ಕಾರಣಕ್ಕಾಗಿ ನೋಡಪ್ಪ, ನಿಮ್ಮಿಂದ ಇಂಥದ್ದು ಉಪಯೋಗ ಆದರೆ ನಿಮಗೆ ಒಂದು ಒಳ್ಳೆಯ ಹೆಸರು ಇಷ್ಟೇ, ನನಗಲ್ಲ ನಿಮಗೆ. ನನಗಿಂಥ ವಿದ್ಯಾರ್ಥಿಗಳು ಅಂತ ನಾನು ಹೇಳ್ಬೋದು, ಅದು ಬೇರೆ. ಆದರೆ ನೀವು ಸಮಾಜದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಇಂಥದ್ದಕ್ಕೆ ನೀವು ಬದ್ಧರಾಗಬೇಕು ನೋಡಿ ಅಂದಾಗ, ಖಂಡಿತವಾಗಲೂ ಇಷ್ಟಷ್ಟು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಸಮಗ್ರವಾಗಿ ಉಪಯುಕ್ತವಾದದ್ದನ್ನೇ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ರಿಪೋರ್ಟ್ಗಳು ಬಂದಿವೆ, ನನಗೆ ದಾಖಲೆ ಇದೆ ವಿಶ್ವವಿದ್ಯಾನಿಲಯದ. ಇದು ನನ್ನ ಮಾತಲ್ಲ, ತಜ್ಞರ ಮಾತು. ತಜ್ಞರೆಲ್ಲರೂ ಕೂಡ ಒಪ್ಪಿ ಇದು ನಡೆದಿರುವಂಥದ್ದು, ಯಾವುದಕ್ಕೂ ಅಡ್ಡಿಯಾಗಿಲ್ಲ ಇದುವರೆಗೂ. ತುಂಬ ಒಳ್ಳೆಯ ಒಳ್ಳೆಯ ವರದಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಷಯ. ಬಹುಶಃ ಒಬ್ಬ ಗುರುವಿಗೆ ಅದಕ್ಕಿಂತ ಒಂದು ಫಲ ಬೇಡ ಅನ್ಸುತ್ತೆ. ಒಳ್ಳೆ ಮಾತು ಹೇಳಿದ್ರಿ ಸರ್, ಖಂಡಿತ ಅದಕ್ಕಿಂತ ಸಂತೋಷ ಯಾವುದೇ. ಖಂಡಿತ. ಮುಂದುವರೆದು ಒಂದು ಜನರಲ್ ಕ್ವಶನ್ ಅನ್ಸುತ್ತೆ ನನಗೆ, ಇತ್ತೀಚಿನ ಕೆಲವು PhDಗಳ ಬಗ್ಗೆ, PhD ಕೊಡಮಾಡುವ ವಿಧಾನದ ಬಗ್ಗೆ, ಮಾನದಂಡದ ಬಗ್ಗೆ ಸಾರ್ವಜನಿಕವಾಗಿ ಟೀಕೆಗಳು ಬರ್ತಿದ್ದಾವೆ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ, ಎಲ್ಲೋ ಒಂದು ಕಡೆ PhDಗಳು ಕೂಡ ವ್ಯಾಪಾರೀಕರಣವಾಗ್ತಿದ್ದಾವೆ ಅನ್ನುವಂಥ ಗಂಭೀರ ಆರೋಪ ಇದೆ ಅಮ್ಮ, ಒಂದು ಪ್ರಾಮಾಣಿಕವಾದ ಉತ್ತರ ಬಯಸ್ತೇನೆ ನಿಮ್ಮಿಂದ. ಈಗ ನೀವೇನೇನು ಹೇಳಿದ್ರು ವ್ಯಾಪಾರೀಕರಣ ಆಯ್ತಾ ಇವೆ, ಈ ಥರ ವಿಚಾರಗಳು ಚರ್ಚೆ ಆಗ್ತಾ ಇವೆ ಅಂತ ನಾನು ಓದಿದ್ದೀನಿ, ನನ್ನ ಕಿವಿನೂ ತಲುಪಿದೆ. ತಲುಪದಾಗ ಇದರಲ್ಲಿ ಏನಂದರೆ, ಅದು ಇದು ಬ್ರಹ್ಮಾಂಡ, ಬೇರೆ ಯಾವುದೇ ಒಂದು ಮಾರ್ಗದರ್ಶಕರನ್ನಾಗಲಿ ವಿದ್ಯಾರ್ಥಿಗಳನ್ನಾಗಲಿ ನಾವು ಸಮೀಪಿಸೋಕ್ಕಾಗೋದಿಲ್ಲ. ಅಕಸ್ಮಾತ್ ನಮ್ಮ ಮುಖಾಂತರವಾಗಿ ಏನಾದರೂ ಬರೆದು ಈ ಥರ ಇದು ಅಂತ ಹೇಳಿ ನಾವು ಮಾಡಿದ್ರೆ ಟೀಕೆ ಅಂತ ಆಗ್ಬಿಡ್ತದೆ, ಓ ಇವರು ಹಿಂಗೆ ಮಾಡಿದ್ರು ಇವ್ರ ಇದಾ ಅದ ಅಂತ. ಆದರೆ ಆ ಮಾತಿಗಿಂತ ಇದಾಗಿ ನಮಗೆ ನನಗನ್ನಿಸೋ ಪ್ರಕಾರ,
ನಾವು ಶುದ್ಧ ಮಾಡ್ತೀವಿ ಇಡೀ ಸಮಾಜವನ್ನು, ಆಮೇಲೆ ಆ ಥರದ ಬದುಕನ್ನು ಸರಿಪಡಿಸ್ತೀವಿ ಅನ್ನೋದು ನಾನು ವೈಯಕ್ತಿಕವಾಗಿ ಆಗಲ್ಲ. ಯಾಕಂದರೆ ಈ ವಿಸ್ತೃತವಾದಂಥ ಇಂಥ ಮುಳ್ಳು ಎಲ್ಲ ಕಾದೇನ ಗಂಡನ ಮನೆಯ ಗಂಡುಗಾರೆ ಮುಳ್ಳು ಅಂತ ಒಂದು ಗಾದೆ ಮಾತದೆ ನಮ್ಮ ಹಳ್ಳಿ ಮಾತಲ್ಲಿ. ಹಾಗೆ ಇದೇನಾಗಿದೆ, ಅದೊಂದು ಗಂಡನ ಮನೆಯಲ್ಲಿ ಗಂಡುಗಾರೆ ಮುಳ್ಳಾದಂಗೆ ಆ ಥರ ಕಂಡು ಹೋಗ್ಬಿಟ್ಟಿದೆ. ಇದನ್ನು ಖಂಡಿತವಾಗಲೂ ಯಾವುದೇ ಒಂದು ಸರ್ಕಾರ ಆಗಲಿ, ಇನ್ಯಾವುದೇ ಒಂದು ವಿಚಾರ ಮಂಡನೆಗಳಾಗಲಿ, ವಿಚಾರ ಸಂಕೀರ್ಣಗಳಾಗಲಿ ಇದ್ರ ಬಗ್ಗೆ ನಡೆದಿವೆ. ಆದರೆ ಮಗು ಆಗ್ಬಿಡ್ತವೆ. ಯಾಕೆ ಅಂತ ಗೊತ್ತಿಲ್ಲ. ಧ್ವನಿ ಎತ್ತಿದ್ರೆ ಅಲ್ಪ ಸ್ವಲ್ಪನಾದ್ರೂ ಸರಿಪಡಿಸ್ಬೋದು, ಇಲ್ಲ ಅಲ್ಲೇ ಅಲ್ಲೇ ಸಡಿಲ ಮಾಡ್ತಾವ್ರೆ. ಇದು ತಪ್ಪು, ನನ್ನ ಕಡೆಯಿಂದಲೂ ಇದು ತಪ್ಪು, ಇದು ಹೇಳ್ತಾ ಇದ್ದೀನಿ ನಾನು. ಆದರೆ ಮಾಡುವಂಥ ಪಾಪ ವಿದ್ಯಾರ್ಥಿಗಳದ್ದು ಇದೆಲ್ಲ, ನಮ್ಮ ಮಾರ್ಗದರ್ಶನ ಚೆನ್ನಾಗಿರ್ಬೇಕು. ಮಾರ್ಗದರ್ಶಕರದ್ದು ಕೆಪ್ಪಲ್ಲಿ ಎಲ್ಲೋ ಒಂದು ಕಡೆ ಇದಾಯ್ತಾ ಇದೆ. ಆದರೆ ಇದಕ್ಕೆ ಯಾರ್ಯಾರು ಭಾಗಿಯಾಯ್ತಾರೆ, ಯಾರು ಹಿಂಗೆ ಮಾಡ್ತಾರೆ, ಅವ್ರಿಗೇ ಆತ್ಮಾವಲೋಕನ ಅವ್ರಿಗಿರಬೇಕದು. ಇನ್ಯಾರೂ ಹೇಳಿ ಸರಿ ಮಾಡುವಂಥದ್ದಲ್ಲ. ನನಗೆ ನಂದಿರಬೇಕು, ನಿಮ್ಮದು ನಿಮಗಿರಬೇಕು. ಬಹುಶಃ ಒಳ್ಳೆ ಪ್ರಾಮಾಣಿಕವಾದ ಉತ್ತರವನ್ನು ಕೊಟ್ಟರೆ ಆ ವಿಷಯದಲ್ಲಿ. ಧನ್ಯವಾದ ಅಮ್ಮ. ಭಾಳ ಮುಖ್ಯವಾಗಿ ಅಮ್ಮ, ಮುಂದೆ ಮಂಡ್ಯವನ್ನು ಮಂಡ್ಯ ಜಿಲ್ಲೆಯನ್ನು ಜಾನಪದದ ಕಣಜ, ಜಾನಪದ ತವರು ಅಂತ ಕರೀತಾವೆ ಕರಿತೀವಿ. ಡಾಕ್ಟರ್ ಜಿ ಸಂಭವ, ಡಾಕ್ಟರ್ ಎಚ್ ಎನ್ ನಾಗೇಗೌಡರು, ದೇಜೇಗೌಡರು, ಕ್ಯಾತನಳ್ಳಿ ರಾಮಣ್ಣವರು, ತಾವು ಈಗೆಲ್ಲ ಒಂದು ದೊಡ್ಡ ಕೊಡುಗೆ ಇದೆ, ದೊಡ್ಡ ಪರಂಪರೆ ಇದೆ. ಈ ಈ ಜಿಲ್ಲೆಯ ಏನು ಜಾನಪದ ಸಿರಿವಂತಿಕೆ ಅಂತ ಕರಿತೀವಿ, ಆ ಸಿರಿವಂತಿಕೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಉಳಿದುಕೊಂಡಿದೆಯಾ? ನನಗೆ ಒಟ್ಟಾರೆ ನೋಡಬೇಕಾದ್ರೆ ಇದೆ ಅನಿಸುತ್ತೆ. ಯಾಕೆ ಅಂತೀನಿ ಅಂದರೆ, ನಾನು ಇಲ್ಲಿ ಯಾವುದೇ ಒಂದು ತೀರ್ಪುಗಾರಳಾಗೆ ಕರೆದಾಗ ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಕರೆದಾಗ ಅಂಥವ್ ನೋಡಿದ್ರೆ ಉತ್ಸಾಹದಿಂದ ನಮ್ಮಲ್ಲಿ ಇರ್ತಕ್ಕಷ್ಟು ಕಲಾವಿದರು, ಆಮೇಲೆ ಕಲೆಗಳ ವೈವಿಧ್ಯತೆ. ನಾನು ಬೇರೆ ನಾಡಿನಾದ್ಯಂತ ಎಲ್ಲ ಸುತ್ತಿದ್ದೀನಿ. ನಾನು ನಾಡಿನಾದ್ಯಂತ ಹೆಚ್ಚೆಚ್ಚು ಸ್ಥಾನಮಾನಗಳು ಇದಕ್ಕಂಥ ಸಂದರ್ಭದಲ್ಲಿ ತೀರ್ಪುಗಳಾಗಿ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ದೀನಿ ನಾನು. ಸೊ ಅಂಥ ಸಂದರ್ಭಗಳೆಲ್ಲ ಹೋಲಿಸ್ಕೊಂಡ್ರೆ ಒಂದು ಸಾರ್ಥಕವಾದಂಥ ಅಥವಾ ನನಗೆ ಜಿಲ್ಲಾಭಿಮಾನದಿಂದ ನಾನು ಈ ಮಾತು ಹೇಳ್ತಾ ಇದ್ದೀನೋ ಅಲ್ವೋ ಅನ್ನೋದು ನನಗೆ ಈಗ ಅನುಮಾನ. ಯಾಕೆ ಅಂದರೆ ನೀವು ಕೇಳಿರೋ ಪ್ರಶ್ನೆ ಹಂಗದೆ ಆಯ್ತಲ್ಲ. ಆದರೆ ಅದು ಮಾತ್ರ ನಾನು ಖಂಡಿತ ಹೇಳ್ತಾ ಇದ್ದೀನಿ, ಬರೀ ಅಭಿಮಾನದ ಕುರುಡಲ್ಲಿ ಹೇಳ್ತಾ ಇಲ್ಲ. ಖಂಡಿತ ಇದು ಇತರೆ ಜಿಲ್ಲೆಗೆ ಮೀರಿ ನಿಲ್ಲುವಂಥ ಎಲ್ಲ ಥರದ ಇದು ಇದೆ. ಆದರೆ ಇನ್ನೂ ಹೆಚ್ಚಿನ ಆಸಕ್ತಿ ಬೇಕಾಯ್ತದೆ ಯುವ ಪೀಳಿಗೆಗೆ, ಅಷ್ಟಕ್ಕೆ ನಿಲ್ಲಬಾರ್ದದು. ಅಂಥ ಒಂದು ವಾತಾವರಣ ನಮ್ಮ ಸಾಂಸ್ಕೃತಿಕವಾಗಿ ಮಂಡ್ಯ ಜಿಲ್ಲೆ, ಅದರಲ್ಲೂ ಜನಪದೀಯವಾಗಿ ಪ್ರತಿಯೊಂದು ಆಚರಣೆ ಸಂಪ್ರದಾಯ ಇಂಥವೆಲ್ಲವೂ ತಗೊಂಡು ಬನ್ನಿ ನೀವು, ಒಂದು ಎತ್ತರದಲ್ಲಿ ಖಂಡಿತವಾಗಲೂ ಇದೆ. ಆಮೇಲೆ ಈ ಎಲ್ಲ ಸೋರ್ಸು ಈಗ ನೋಡಿ, ನಾನು ಜಿಲ್ಲೆಯಲ್ಲಿ ಈ ಕಲೆ ಕೃಷಿ ಇಂಥಕ್ಕೆ ಸಂಬಂಧಪಟ್ಟಂತಿದೆ ನಾನು ಸಂಶೋಧನೆಗೆ ವಿಚಾರಗಳನ್ನು ಕೈಗೆತ್ಕೊಂಡಿದ್ದೀನಿ. ಅದರ ಉಪಯೋಗ ಆಗಲಿ ನಮ್ಮ, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ಖಂಡಿತ ಹಿಂದೆ ಬಿದ್ದಿಲ್ಲ ಅನ್ನೋ ಮಾತನ್ನು ಖಂಡಿತ. ಒಳ್ಳೆ ಮಾತು ಹೇಳಿದ್ರಮ್ಮ. ಈಗ ಒಂದು ತಲೆಮಾರು ನೀವು ಹೇಳ್ದಂಗೆ ಹೋಯ್ತು, ನಾಗೇಗೌಡರು ಹೋಯ್ತು, ಜಿ ಸಂಪ ಹೋಯ್ತು, ಎಲ್ಲ ಹೋಯ್ತು. ಅದು ಇವತ್ತಿನ ಈ ತಲೆಮಾರಿನ ಮುಂದಿನ ತಲೆಮಾರಿಗೆ ಒಬ್ಬರು ನಾಯಕತ್ವ ಅಂತ ತೆಗೆದುಕೊಳ್ಳೋರು ನಮ್ಮಲ್ಲಿ ಕೊರತೆ ಕಾಣ್ತಾ ಇದೆ. ಈಗ ಜಯಲಕ್ಷ್ಮಿ ಸೀತಾಪುರ ಅವರು ತಾವು ಹೇಳಿದ್ರು, ಒಂದು ಸೀಮಿತ ಅವಧಿಯಲ್ಲಿ ಒಂದಷ್ಟು ಪಿ ಎಚ್ ಡಿ ವಿದ್ಯಾರ್ಥಿಗಳನ್ನು ರೂಪಿಸ್ತೀರಿ, ಅವ್ರಿಗೆ ಬದುಕು ಕಟ್ಟಿಕೊಳ್ತೀರಿ. ಸಮಗ್ರವಾಗಿ ಜಿಲ್ಲೆ ವಿಷಯ ಅಂತ ಬಂದಾಗ ಒಂದು ಜಾನಪದ ವಿಚಾರದಲ್ಲಿ ಒಬ್ಬ ನಾಯಕ ಅಥವಾ ಆ ಥರ ಜಿ ಸಂಪಾದಿಯಲ್ಲಿ ಸಾಗುವಂಥ ಒಬ್ಬ ವ್ಯಕ್ತಿಗಳು ಆ ಥರದ ನಾಯಕತ್ವ ಕೊರತೆ ಆಗ್ತಿದೆ. ಕೊರತೆ ಅಂತಂದರೆ ಅವರು ಮುಂದುವರೆದು ಅವರು ಬೆಳೆಸುವಂಥ ಒಂದೊಂದು ಗುಂಪು ಸಮುದಾಯಗಳನ್ನು ಬೆಳೆಸೋ ಅಗತ್ಯ ಇದೆ ಅನ್ನೋ ಒಂದು ಕಳಕಳಿ ನಿಮ್ಮ ಮಾತಿನಲ್ಲಿ ನನಗೆ ಕಾಣ್ತಾ ಇದೆ. ಈಗ ನಮ್ಮ ಇಲ್ಲಿ ಜನಪದ ಇದು ಅಂತ ಹೇಳಿದ ತಕ್ಷಣ ನಮ್ಮ ವನಂ ಶಿವರಾಮು ಅವರು ಕೂಡ ಇಲ್ಲಿ ಓಡಾಟ ನಡೆಸ್ತಾರೆ, ಅವರು ಪೂರ್ಣ ಪ್ರಮಾಣದಲ್ಲಿ ಇದು ಮಾಡ್ತಾರೆ. ಆಮೇಲೆ ಅಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಜಯಪ್ರಕಾಶ್ ಗೌಡರು ಇದು ಮಾಡ್ತಾರೆ. ಆಮೇಲೆ ಕಲೆ ಪ್ರದರ್ಶನ ಇದರೊಳಗೆ ನಮ್ಮ ಕೀಲಾರ್ ಕೃಷ್ಣೇಗೌಡರು ಇವ್ರದ್ದೆಲ್ಲ ಒಂದು ಗುಂಪು ಇರ್ತದೆ. ಆಮೇಲೆ ಇನ್ನೂ ಕಲಾವಿದರು ಇದ್ದಾರಲ್ಲ, ಮೂಲ ಕಲಾವಿದರು ಕೆಲವರು, ಅವ್ರ ಹೆಸರುಗಳು ಅಷ್ಟಾಗಿ ನನಗೆ ಸದ್ಯಕ್ಕೆ ನೆನಪತ್ತಾ ಇಲ್ಲ. ಅವರು ಕೂಡ ಸಕ್ರಿಯವಾಗಿ ಇದರಲ್ಲಿ ತೊಡಗ್ತಿದ್ದಾರೆ. ಅವ್ರದ್ದೇನಾಗಬೇಕು ಅಂದರೆ ಇನ್ನೊಂದಷ್ಟು ಬೇಕಾದಷ್ಟು ಜನಸಂಖ್ಯೆ ಇದೆ, ಆಸಕ್ತಿನೂ ಇದೆ. ಅವ್ರನ್ನೆಲ್ಲ ನೆಲೆ ಯಾವ ಥರ ಒಂದು ಸಂಘಟಿಸ್ಬೇಕು ಅನ್ನೋದು ಒಂದು ಅವ್ರಿಗೆ ಬೇಕಾಗಿದೆ. ಅಂಥದ್ದು ಮಾಡಿದ್ರೆ ಯಾವುದಾದ್ರೂ ನಶಿಸಿ ಹೋಗುವಂಥ ಕಲೆ ನಾವು ತರ್ಬೋದು, ಉಳಿಸ್ಕೋಬೋದು. ಈ ಥರದ್ದೆಲ್ಲ ಪ್ರಯತ್ನ ಯುವಕರು ಮಾಡಬೇಕು, ಅದೊಂದು ಆಸೆ ಇದೆ. ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ಮೈಸೂರಿನ ಕುವೆಂಪು ಕನ್ನಡಾಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಭಾಗದಲ್ಲಿ ಸಂಶೋಧಕಿಯಾಗಿ, ಅಧ್ಯಾಪಕಿಯಾಗಿ, ಪ್ರಾಧ್ಯಾಪಕಿಯಾಗಿ ಇತ್ತೀಚೆಗೆ ನಿವೃತ್ತಿಯನ್ನು ಹೊಂದಿದ್ದಾರೆ.
ಕನ್ನಡ ನಾಡಿನಲ್ಲಿ ಮಹಿಳಾ ಜಾನಪದ ತಜ್ಞರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ಸೀತಾಪುರ ಅನ್ನುವ ಹೆಸರಿನಿಂದಲೇ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಜಯಲಕ್ಷ್ಮಿ ಸೀತಾಪುರ ಅವರು ಕೇವಲ ಒಬ್ಬ ಅಧ್ಯಾಪಕಿಯಾಗಿ, ಸಂಶೋಧಕಿಯಾಗಿ, ಲೇಖಕಿಯಾಗಿ ಮಾತ್ರ ಅಲ್ಲ, ಅತ್ಯಂತ ಸುಶ್ರಾವ್ಯವಾಗಿ ಜನಪದ ಗೀತೆಗಳನ್ನು ಹಾಡೋದ್ರ ಮೂಲಕ ಜನಪದ ಸಾಹಿತ್ಯಕ್ಕೆ ಒಂದು ಮೆರುಗನ್ನು ತಂದುಕೊಡ್ತಾ ಇರತಕ್ಕಂಥ ವ್ಯಕ್ತಿಗಳ ಸಾಲಿನಲ್ಲಿ ಡಾಕ್ಟರ್ ಜಯಲಕ್ಷ್ಮಿಯವರು ಇವತ್ತಿಗೂ ಕೂಡ ನಿಲ್ತಾರೆ. ತುಂಬ ವಿನಯವಂತ ಹೆಣ್ಣುಮಗಳು, ಅಪಾರವಾಗಿರ್ತಕ್ಕಂಥ ಒಂದು ಸ್ನೇಹ ಮತ್ತು ಸಂಬಂಧವನ್ನು ಯಾವಾಗಲೂ ಕೂಡ ಇರಿಸಿಕೊಂಡು ಒಂದು ಬೆಚ್ಚನೆಯ ವಾತಾವರಣವನ್ನು ತನ್ನ ಸುತ್ತ ಸೃಷ್ಟಿಸಿಕೊಂಡಿರ್ತಕ್ಕಂಥ ಹೆಣ್ಣುಮಗಳ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದೇ ಒಂದು ಖುಷಿಯ ಒಂದು ವಿಚಾರ. ಗ್ರಾಮೀಣ ಭಾಗದ ಎಲ್ಲ ಸಾಹಿತ್ಯದ ವಿಚಾರಗಳನ್ನು ಕೂಡ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಅದನ್ನು ಸಂಪೂರ್ಣವಾಗಿ ಹೀರಿಕೊಂಡು ಮತ್ತಷ್ಟು ಬೆಳಿಬೇಕು ಬೆಳಿಬೇಕು ಅಂತ ಯಾವಾಗಲೂ ಕೂಡ ಅಪಹಪಿಸ್ತಾ ಇರ್ತಕ್ಕಂಥ ಹೆಣ್ಣುಮಗಳನ್ನು ನಾನು ನೋಡ್ತಾ ಇದ್ದರೆ ಅನೇಕ ಸಂದರ್ಭದಲ್ಲಿ ಆಕೆಯ ಬೆಳವಣಿಗೆಯನ್ನು ಕಂಡು ವಿಸ್ಮಿತನೂ ಆಗಿದ್ದೇನೆ, ಆಶ್ಚರ್ಯಚಕಿತನೂ ಆಗಿದ್ದೇನೆ. ಭಾಳ ಮುಖ್ಯವಾಗಿ ಮ್ಯಾಮ್, ಜಾಗತೀಕರಣದ ಫಲವಾಗಿ, ಜಾಗತೀಕರಣದ ಪ್ರಭಾವವಾಗಿ ಜಾನಪದ ಕಲೆ ಎನ್ನುವಂಥದ್ದು ಕ್ಷೀಣಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಅದು ಮರೆಯಾಗ್ತಿದೆ. ಆ ಜಾಗತಿಕ ತಲೆಮಾರಿನ ಒಡೆತದಲ್ಲಿ ಈ ಒಂದು ಆಯಾಮ ಸಂಸ್ಕಾರ ಕೊಚ್ಚಿ ಹೋಗ್ತಿದೆ ಎನ್ನುವಂಥ ಗಂಭೀರ ಆರೋಪ ಚರ್ಚೆಯಲ್ಲಿದೆ. ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಕೊಚ್ಚೋಗ್ತಾ ಇದೆ ಈಗ ಜಾಗತಿಕ ಮಟ್ಟ ಅಂದರೆ, ಈಗ ನಿಮಗೆ ಗೊತ್ತಿರುವಂಗೆ ಐ ಟಿ ಬಿ ಟಿ ಅವು ಇವು ಪ್ರಭಾವಗಳು ಭಯಂಕರವಾಗಿ ಅಂದರೆ ಮನುಷ್ಯನ ಮೇಲೆ ಬೀರ್ತವೆ ಅನ್ನೋದಕ್ಕಿಂತ ಮನುಷ್ಯನೇ ಆಕರ್ಷಿತನಾಗ್ತಾವನೆ, ಬಲವಂತವಾಗಿ ಏರೋದೇ ಬೇಕಿಲ್ಲ. ಇವತ್ತು ಯಾವ ಮನುಷ್ಯ ಒಂದು ನೋಡಿ, ಇವತ್ತು ನಮ್ಮ ಈ ಮೊಬೈಲ್ ಕಾರಣದಿಂದ ಅದೇನು ಎಲ್ಲರೂ ಉದಾಹರಣೆ ತಗೊಂತಾರೆ, ಅದ್ರ ಮೀರು ಬೇಕಾದಷ್ಟಿವೆ ನಮ್ಮಲ್ಲಿ. ಆಮೇಲೆ ಮನೇಲಿ ಇದ್ರ ಸಾಮಾನುಗಳಷ್ಟೇ. ಈಗ ಅವತ್ತು ಒಂದು ಉದ್ಯೋಗಸ್ಥ ಮಹಿಳೆಗೆ ಅಗತ್ಯ ಆಗಿದೆ ಅಂತೇಳಿ ಮಿಕ್ಸಿ, ವಾಷಿಂಗ್ ಮಿಷಿನು ಇವೆಲ್ಲ ಬಂದು, ಯಾಕಂದರೆ ಉದ್ಯೋಗಸ್ಥ ಮಹಿಳೆಗೆ ಸಮಯ ಸಿಗ್ತಾ ಇಲ್ಲ, ಆ ಕಾರಣಕ್ಕೆ ಅವಳು ಆಕರ್ಷಿತಳಾಯ್ತಾಳೆ. ಅವಳಿಗೂ ಉದ್ಯೋಗಸ್ಥೆ, ಅದರಿಂದ ಅವಳಿಗೆ ಹಣಕಾಸೊಂದು ತೊಂದರೆ ಇರೋದಿಲ್ಲ, ಬಳಸೋಕ್ಕೆಲ್ಲ ತಗೊಂಡ್ಕೋತಾಳೆ ಮೇಡಮ್. ಆದರೆ ಇವತ್ತೇನಾಗ್ಬಿಟ್ಟಿದೆ, ಅವೆಲ್ಲ ಗ್ರಾಮಾಂತರ ಇದಕ್ಕೆಲ್ಲ ಪ್ರವೇಶ ಮಾಡಿಬಿಟ್ಟು ಯಾರ್ಯಾರು ಒಂದಷ್ಟು ಅನುಕೂಲಿಸ್ತಿರ್ತಾರೋ ಅವರೆಲ್ಲ ತೆಗೆದು ಅಲ್ಲಿ ಮನೇಲಿ ಇಟ್ಕೊಂಡು ಮಂಡಿ ನೋವು, ಇದ್ರ ನೋವು, ಕೀಲುಗಳು ನೋವು, ಅಲ್ಲ ಏ ಬಂದಿದೆ ನೋಡಿ. ಒಲೆ ಮುಂದೆ ಕುತ್ಕೊಂಡು ಕುಕ್ಕರ್ಗಾಲ್ ಕುತ್ಕೊಂಡು ನಮ್ಮ ತಾಯಿ ಅಜ್ಜಿರೆಲ್ಲ ಅದ್ಭುತವಾಗಿ ಅಡುಗೆ ಮಾಡೋರು ಅದ್ಭುತ. ಆಮೇಲೆ ಈಗ ಆಮೇಲೆ ಪೌಷ್ಟಿಕ ಆಹಾರ ನೋಡಿ, ಈಗ ಅವ್ರ ಮನೇಲಿ ಆರ್ಲಿಕ್ಸ್ ಕುಡಿತಾರೆ, ಏನೋ ಒಂದು ಮನೇಲಿ ಒಂದು ಗರ್ಭಿಣಿ ಇರ್ತಾಳೆ ಏನೋ ಆರ್ಲಿಕ್ಸ್ ತಂದ್ಕೊಡ್, ಅಲ್ಲ ಆ ಶಬ್ದ ಬಳಸಬಾರ್ದು ನಾನು ಆ ಪದವನ್ನು. ಯಾವುದೇ ಒಂದು ಪೌಷ್ಟಿಕ ಆಹಾರ ಅಂತೇಳಿ ಟಿನ್ ಫುಡ್ ಅಂತೀನಿ ಒಟ್ಟಿನಲ್ಲಿ. ಈ ಟಿನ್ ಫುಡ್ಡನ್ನು ತಂದು ಬಳಸುವಂಥದ್ದಕ್ಕೂ ನಾವು ಅವ್ರಿಗೆ ಏನಾದ್ರು ಒಂದು ಮಾತನ್ನಿ ನಡೆದಿರೋ ಘಟನೆ ಅನುಭವದ ಮಾತೇ ಹೇಳೋದು, ಅಯ್ಯೋ ಇದು ಯಾತಕ್ಕೆ ಮಾಡಿರಿ, ಒಳ್ಳೆ ಬೆರಕೆ ಸೊಪ್ಪು ಒಂದು ಸುತ್ತ ಹೋಗಿ ಗದ್ದೆ ಬಳಸ್ಕೊ ಬನ್ನಿ, ಹೊಲ ಬಳಸ್ಕೊ ಬನ್ನಿ ಅಂತ ನಾನಂದರೆ ಅವರು ಬಹುಶಃ ಬೇರೆಯೇ ಯೋಚನೆ ಮಾಡ್ತಾರೆ. ನಾನು ಪ್ರಾಮಾಣಿಕವಾಗಿ ಅಂತ ಇದ್ದೀನಿ, ನಾನು ಬಂದುಬಿಟ್ಟಿದ್ದೀನಿ, ನನಗೆ ಗದ್ದೆ ಆದರೂ ಸುತ್ತ ಇದ್ದರೆ ನಾನು ಅಲ್ಲೇ ಸುತ್ಕೊಂಡು ಅಲ್ಲೇ ಇದ್ಬಿಡುವೆ ನಾನು. ನಾನು ನಿಜವಾಗಿ ಹೇಳಬೇಕಂದ್ರೆ, ಯಾಕಂದರೆ ನನಗಿಲ್ಲಿ ನೋಡಿದ್ದೀನಿ, ಇದು ಬರಡು ಜೀವನ ಅಂತ ಗೊತ್ತಾಗಿದೆ ನನಗೆ, ತೊಳಕು ಜೀವನ ಅಂತ ಗೊತ್ತಾಗಿದೆ ನನಗೆ, ಇದಲ್ಲ ಅಲ್ಲಿದೆ. ಆ ಬೆರಕೆ ಸೊಪ್ಪನ್ನು ತಂದು ತಿನ್ನಿ ನೀವು ಅಂದರೆ ಯಾರೂ ಒಪ್ಪಕ್ಕೆ ತಯಾರಿಲ್ವೇ? ಹಾಂ ನೋಡಿದ್ರೆ ನಾವು ಪೌಷ್ಟಿಕ ಆಹಾರ ಅದರೊಳಗೆ ಇದೆ, ಅವ್ರಿಗೆ ಒಂದು ಭ್ರಮೆ ಆ ಟಿನ್ ಫುಡ್ಡಲ್ಲಿ ನಾವು ಇದಾದರೆ ನಮ್ಗೆ ಶಕ್ತಿ ಬರ್ತದೆ. ಖಂಡಿತ ಇಲ್ಲ, ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಅವರೆಲ್ಲ ಈ ಕಂಪ್ನಿಯವ್ರು ನನ್ನನ್ನು ಸುತ್ತಾಕೊಂಡ್ರು ಸರಿ, ನಾನು ಹೇಳ್ತೀನಿ ಅದರಲ್ಲಿ ಏನು ಒಂದು ಆಕರ್ಷಣೆ ಆ ಗಳಿಗೆಯಲ್ಲಿ, ಇನ್ಯಾವುದೋ ರೂಪದಲ್ಲಿ ಅದೇನೋ ಸಿಗ್ತದೆ ಅಂದರೆ ಸುಳ್ಳು. ಸಸ್ಯ ಸಂಪತ್ತು ನಮ್ಮ ಕಣ್ಣು ಮುಂದೆ ಇದೆ. ಈ ಗರಿಕೆ ಇದರೊಳಗೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಒಳೆದಂಡೆಲಿರುವ ಗರಿಕೆಯೇ ಕುಡಿಯಂಗೆ ಹಬ್ಬಾಲಿ ಅವರ ರಸಬಳ್ಳಿ ಅಂತ ಅರಸ್ತಾಳೆ ತನ್ನ ತವರಿಗೆ ತಾಯಿ. ಆ ಗರಿಕೆ ಇದೆಯಲ್ಲ, ಆ ಗರಿಕೆ ನೀರು ಪಾರಿ ಒಂದು ಕಮ್ಮಿ ಇಲ್ಲದೆ ಹೋದ್ರೂ ಅದು ನಡೆದು ಬಂದ್ಬಿಡ್ತದೆ, ಅದು ಸಸ್ಯ ಅಂತ ಸ್ಟ್ರಾಂಗು. ಆ ಗರಿಕೆ ಹುಲ್ಲನ್ನು ಇದು ಬೇಯಿಸ್ಕೊಂಡು ಕುಡಿದ್ರೆ ಹಂಗೊಳ್ಳೇದು ಹಿಂಗೊಳ್ಳೇದು ಅಂತ ಯಾರಾದರೂ ಅದಕ್ಕೆ ಸಂಬಂಧಪಟ್ಟವ್ರು ಹೇಳಿದಾಗ ಅವಾಗ ನಂಬ್ಕೊಂತಾರೆ. ಅವರೇ ಮಾಡ್ಕೊಂಡು ಮುಟ್ಟಿ ಅಂದರೆ ಹೋಗಿ ಆಗಲ್ಲ, ಅದೇ ಡಾಕ್ಟ್ರು ವೈದ್ಯರ ಮುಖಾಂತರ ಇದೇನಾದ್ರು ಅವ್ರು ಯಾಕೆ ಹೇಳೋರು, ಪೌಷ್ಟಿಕ ಆಹಾರ ಮಾತ್ರ ಬರೀತಾರೆ. ಅಲ್ಲ ನನಗೆ ಯಾಕೆ ಬೇಜಾರಿದು ಅಂದರೆ, ಸಹಜವಾಗಿ ಅದನ್ನು ಬದುಕೋದನ್ನು ಕಲೀಲಿ ನಮ್ಮ ಜನ. ನಿಮ್ಮ ಪ್ರಶ್ನೋತ್ತರದಲ್ಲ ನನಗೆ ಇರುವಂಥ ಕಳಕಳಿ ಏನಂದರೆ, ಸೊಪ್ಪು ತಿನ್ನಿ ಎಲ್ಲ ಥರ ಸೊಪ್ಪು ಎಷ್ಟು ಥರ
ಕೀರೆ ಸೊಪ್ಪಂತೆ, ಅಡಕ್ಚಿಟ್ಟಂತೆ, ಮೆಂತ್ಯ ಸೊಪ್ಪಂತೆ, ಪಾಲಕ್ ಸೊಪ್ಪಂತೆ, ಕೀರೆಲೇ ಮುಳುಗೀರೆ, ಇದುಗೀರೆ, ತುಪ್ಪುಗೀರೆ, ಎಂಥ ಸೊಪ್ಪುಗಳಿವೆವು. ಹಾಂ, ಅಂಥ ಸೊಪ್ಪೆಲ್ಲ ಅನ್ನ ಬಿಟ್ಬಿಟ್ಟು ಇದು ಯಾವುದೋ ಟಿನ್ ಫುಡ್ಡೆಲ್ಲ ನನಗೇನೋ ದಕ್ತದೆ. ತುಂಬ ಅನ್ಯಾಯ ಸರ್ ಇದು. ಯಾಕೆ ನಮ್ಮ ಜನ ಹಿಂಗೋಯ್ತಾರೆ? ಇದು ಜಾಗತಿಕದ ಪ್ರಭಾವ. ಅದಕ್ಕೆ ಎಕ್ಸಾಂಪಲ್ ಕೊಡೋಕ್ಕೆ ನಿಮ್ಗೆ ಹೇಳಿದೆ ನಾನು. ಇದು ಭ್ರಮೆ, ಅದು ಭ್ರಮೆ ಅಂತಲೇ ಅನ್ಬೇಕು. ಇನ್ನೇನು ಮಾತಾಡೋಕ್ಕಾಗ. ಮುಖ್ಯವಾಗಿ ನಿಮ್ಮ ತುಂಬ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ. ಜಯಲಕ್ಷ್ಮಿ ಮೇಡಮ್ ಅವರು ಸಾಕಷ್ಟು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳ ತೀರ್ಪುಗಾರರಾಗಿ ಹೋಗ್ತೀರಿ. ನೀವು ಭಾಷಣ ಮಾಡ್ತಿರ್ಬೇಕಾದ್ರೆ ಆಡಿಯನ್ಸ್ ಕಡೆಯಿಂದ ಒಂದು ವಿಚಾರ ಬರುತ್ತೆ, ಮೇಡಮ್ ಹಾಡು ಹೇಳಬೇಕು ಅಂತ. ನಾನು ಗಮನಿಸಿದ್ದೀನಿ ನೀವು ವೇದಿಕೆಗೆ ಹೋದರೆ ಜನ ಹಾಡು ಹೇಳಿದ್ರೆ ನಿಮ್ಮನ್ನು ಕಳಿಸಲ್ಲ, ಅದರಲ್ಲೂ ಮೂಲ ಜಾನಪದ ದಾಟಿ ಹಾಡುಗಳನ್ನು ಆಡೋದ್ರಲ್ಲಿ ನೀವು ಎತ್ತಿದ ಕೈ ಆಯಿತಾ. ಅಷ್ಟು ಚೆನ್ನಾಗಿ ಎತ್ಕೊಡ್ಕೊಡ್ಕೊಡ್ಕೊಡ್ತೀರಿ. ಈಗ ನಮ್ಮ ವೀಕ್ಷಕರಿಗೋಸ್ಕರ ತುಂಬ ಸೋಬಾನೆ ಹಾಡುಗಳಾಡ್ತೀರಿ, ಮದುವೆ ಹಾಡುಗಳಾಡ್ತೀರಿ. ನಿಮ್ಮ ಮೆಚ್ಚಿನ ಒಂದು ಹಾಡು ನಮ್ಮ ವೀಕ್ಷಕರಿಗೋಸ್ಕರ? ಮದುವೆ ಹಾಡು. ಈಗ ಮದುವೆಯಲ್ಲಿ ಇದನ್ನ ಹೇಳೋಣ, ಯಾಕೆಂದರೆ ಇದು ಜನಕ್ಕೆ ಅರಿವಾಗುವಂಥದ್ದು. ಎಲ್ಲರೂ ನೋಡಿ, ಈಗ ಇಂಥವೆಲ್ಲ ಹೇಳ್ತಿದ್ರೆ ನಮ್ಮ ಜನ ಆ ಥರ ಒಂದು ಬದುಕನ್ನೇ ಬದುಕ್ಬಿಡೋರು ಏನೋ, ಅವು ನಿಂತೋಗಿವೆ, ಅದಕ್ಕೆ ಬೇರೆ ಥರ ದಿಕ್ಕಿಟ್ಟು ಇವು ಹೋಗ್ತಾ ಇದ್ದಾರೆ ಅಂತ ನಾನು ಅಂತೀನಿ. ನೋಡಿ, ಒಂದು ಮಾಲೆ ಅದು ಏನೂ ಅಲ್ಲ, ಅದು ಬಾಳೆ ನಾರು ಕಣಗಿಲೆ ಹೂವಲ್ಲಿ ಸಂಬಂಧ ಮಾಲೆ ಅಂತ ಮಾಡ್ತಾರೆ ಹಳ್ಳಿಯ ಒಂದು. ಆದರೆ ಸಂಬಂಧ ಮಾಲೆಗೆಲ್ಲಿ ಎಲ್ಲ ಛತ್ರದಲ್ಲಿ ನಡೀತದೆ, ಎಲ್ಲಿ ತಗೊಂಬಂದವರು ಅದನ್ನು? ಅದಾಗದೇ ಇಲ್ಲ. ನಾನು ಹೇಳ್ತೀನಿ, ಎಲ್ಲವೂ ಕೂಡ ಸಫೆಸ್ಟಿಕೇಟೆಡ್ ಮೀ ಅಂದರೆ ಒಂದು ರೀತಿಯಲ್ಲಿ ಆಕರ್ಷಣೆ ಕಾಣಬೇಕು, ಕೈಮೈ ಮಸಿ ಆಗಬಾರ್ದು, ಈ ಥರದ್ದು ಒಂದು ಇದ್ರ ಜನಕ್ಕೆ ಆಸೆ ಆಸಕ್ತಿ. ಇನ್ನು ಬೇರೆದೆಲ್ಲ ಕನಿಷ್ಠ ಅಂತ. ಹಳ್ಳಿಲಿ ಹಸಿರು ಚಪ್ರ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಮನೆ ಮುಂದೆ ಛತ್ರ ಕಾಸು ಕೊಡೋಂಗಿಲ್ಲ, ಅವ್ರ ಮನೆ ಮುಂದೆನೇ ಹಾಕಿ ಜನ ಎಲ್ಲ ಸೇರ್ಕೊಂಡು ಅದ್ಭುತವಾಗಿ ಮಾಡೋರು. ಹೆಂಗೆ ಅದು, ಅದೆಂಥ ಮಾಲೆ ಅಂತ ಕಲ್ಪಿಸ್ಕೊಳ್ಳೋರಲ್ಲ ನಮ್ಮ ಜನಪದರು. ಅದಕ್ಕೆ ಹೇಳೋದು, ಯಾವತ್ತೂ ಕೂಡ ನಮ್ಮ ಗ್ರಾಮೀಣ ಜನರಿಗೆ ಒಂದು ಅನುಭವದ ಒಂದು ಗಣಿ ಏನಿದೆಯೋ ಅದನ್ನು ಬಳಸ್ಕೊಂತಾರೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ನೋಡಿ. ಎಂಥ ಮಾಲೆ ಅಂತ ಹೇಳ್ತಾರೆ ಅಂದರೆ, ನಾನು ಈಗಾಗಲೇ ಹೇಳಿದೆ ನಾನು ಅದು ಹೆಂಗಿರುತ್ತೆ ಸಂಬಂಧ ಮಾಲೆ ಅಂತ. ಆ ಮಾಲೆ ಈ ಮಾಲೆ ದೇವಲೋಕದ ಮಾಲೆ, ದೇವ್ಲೋಕ್ತಿಂದ ಬಂದೋ ಸಂಬಂಧ ಮಾಲೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ ಗೌರಿ ಕಲ್ಯಾಣವೇ, ಆ ಮಾಲೆ ಈ ಮಾಲೆ ದೇವ್ಲೋಕ್ತಿಂದ ಬಂದೋ ಮಾಲೆ ಅಂತ ಅಂತಾರೆ. ದೇವ್ಲೋಕದಿಂದ ಏನು ಬಂದದ್ದು? ದೇವಲೋಕನೇ ಕಲ್ಪನೆ ಮಾತ್ರ. ಆ ಕಲ್ಪಿತ ಜಗತ್ತಲ್ಲಿ ಆ ಸೊಬಗನ್ನು ಕಾಣುವ, ಸಂತೋಷವನ್ನು ಕಾಣುವ, ಸಂಭ್ರಮವನ್ನು ಕಾಣುವ, ಆ ದಾಂಪತ್ಯಕ್ಕೆ ದೈವೀಕತೆಯನ್ನು ಉಂಟು ಮಾಡ್ತಕ್ಕಂಥ ಈ ಅದ್ಭುತವಾದಂಥ ತಿಳುವಳಿಕೆ ನಮ್ಮ ಗ್ರಾಮೀಣ ಜನರಿಗೆ ಎಲ್ಲಿಂದ ಬಂತು? ಆಶ್ಚರ್ಯ, ವಿಸ್ಮಯ, ಅದ್ಭುತ. ಹೆಂಗೆ ಹೇಳಿದ್ರು ಅವರು, ಅಲ್ಲಿಂದ ಬಂದಂಥ ಮಾಲೆಯಲ್ಲಿ ದಾಂಪತ್ಯ ಭದ್ರವಾಗಿರ್ತದೆ ಅನ್ನೋ ಮಾತನ್ನು ಹೇಳಿ ಮುಗಿಸ್ಬಿಟ್ರು. ಅಂತಿಂಥ ಮಾಲೆ ಇಲ್ಲ ಇದು, ಆ ಮಾಲೆ ಈ ಮಾಲೆ ದೇವಲೋಕದಿಂದ ಬಂದೋ ಸಂಬಂಧ ಮಾಲೆ. ಸೀರೆ ಉಡ್ಸುವಾಗ ಅವ್ವೈಗೆ ಸಂತೋಷ, ಸೀರೆ ಉಡ್ಸ್ತೆಣ್ಣ ಕರಕಂಡು, ಸೀರೆ ಉಡ್ಸ್ತೆಣ್ಣ ಕರಕಂಡು ಹೋಗುವಾಗ ಅವ್ವೈಗೆ ಬತ್ತು ಬೋದುಕ, ಸೋ ಎನ್ನಿರೆ ಸೋಬನ ಬನ್ನಿರೆ, ದಾರೆ ಹೊತ್ತಿಗೆ ಯಾರ್ಯಾರು ಬರಬೇಕು, ಮುಕ್ಕಣ್ಣನ್ ಸಹಿತ ಗಿರಿಜವ್ವ, ಮುಕ್ಕಣ್ಣನ್ ಸಹಿತ ಗಿರಿಜವ್ವ ಬರಬೇಕು. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಮುಕ್ಕಣ್ಣನ ಸಹಿತ ಗಿರಿಜವ್ವ ಬರಬೇಕು, ಗಂಡ ಹೆಂಡತಿ ಶಿವ ಪಾರ್ವತಿಯಲ್ಲಿ ಬರಬೇಕು ಅಂತಾರೆ. ಏನು ಕಲ್ಪನೆ ಅವ್ರದ್ದು? ದೇವರನ್ನು ಜನಸಾಮಾನ್ಯರಂತೆ ಸಮೀಕರಿಸ್ಕೊಂಡು ಅವ್ರನ್ನ ಬರ್ಮಾಡ್ಕೊಂಡು ಆ ಮದುವೆ ಮನೆಯಲ್ಲಿ ಸಂತೋಷ ಪಡುವ ಇದಕ್ಕಿನ್ನ ಅದ್ಭುತ ಎಲ್ಲಿಂದ ಬರಬೇಕು? ಯಾಕೆ ಅನ್ನಬಾರ್ದು? ಯಾಕಾಗಬಾರ್ದು? ದೊಡ್ಡದಾಗಿ ಛತ್ರದಲ್ಲಿ ಚಪ್ರ ಒಟ್ಟು ಬೇಕಾದಂಗೆ ಎಂಥದಪ್ಪ ವಿದ್ಯುಚ್ಛಕ್ತಿ ಎಲ್ಲನೂ ಹರಣ ಮಾಡಿ ಎಷ್ಟೆಷ್ಟು ವ್ಯಯ ಮಾಡಬೇಕು ಅಷ್ಟೆಷ್ಟು ವ್ಯಯ ಮಾಡಿಬಿಟ್ಟು ಅದು ಸಂಭ್ರಮ ಅಂತ ಅಂತದೆ ಅಂದರೆ ನಾನೊಪ್ಪಲ್ಲ. ನೋಡಿ, ಇಲ್ಲದೆ ಸಂಭ್ರಮ ಅಂತೀನಿ ನಾನು, ಇಲ್ಲಿದೆ ಸತ್ಯ ಅಂತೀನಿ. ಏನು ಮಾರ್ಕೊಳ್ಳಲ್ಲ, ಏನೂ ಕೇರ್ಕೊಳ್ಳಲ್ಲ. ಅವ್ರ ಕೈಲಿ ಎಷ್ಟು ಸಾಧ್ಯವೋ, ಅವರ ಆರ್ಥಿಕ ಪರಿಸ್ಥಿತಿ ಎಷ್ಟಿರ್ತದೋ, ಆ ಒಂದು ಮಿತಿಯಲ್ಲಿ ಇಂಥ ಅದ್ಭುತವಾಗಿ ಸಂಭ್ರಮದಿಂದ ಅವರ
ಎಲ್ಲ ಬಂಧು ಬಳಗದ ಜೊತೆ ಸಂತೋಷವಾಗಿರ್ತಾರೆ. ಆ ಹಾಡಿನಲ್ಲೇ ಅಂಥ ವಿಶೇಷ ಅರ್ಥ ಇರತಕ್ಕಂಥ ವಿಚಾರಗಳನ್ನು ತುಂಬಿಸ್ತಾರೆ. ಬರೀ ಗೀತೆ ಆಗಿರಲ್ಲ, ಬರೀ ಸೋಬಾನೆ ಆಗಿರಲ್ಲ, ಅವು ಇಡೀ ಬದುಕನ್ನು ಕಟ್ಕೊಡ್ತವೆ. ಅವು ಇಡೀ ಬದುಕನ್ನು ವಿವರಿಸ್ತಾ ಹೋಗ್ತವೆ. ನೀನು ಹೇಗೆ ಬದುಕಬೇಕು ಅಂತಲೂ ಹೇಳ್ಕೊಡ್ತವೆ ಅವು ಪೂರ್ತಿಯಾಗಿ. ಪ್ರಿಯಕ್ಷಕರೇ, ಅಮ್ಮನ ಮಾತುಗಳನ್ನ ಕೇಳಿದ್ರಿ. ಜಯಲಕ್ಷ್ಮಿ ಮೇಡಮ್ರವರು ಹಾಡಕ್ಕೆ ನಿಂತರೆ ಮೈ ಮರಿತಾರೆ, ಮುಂದೆ ಕುಳಿತವರು ಕೂಡ ಮೈ ಮರೆಸ್ತಾರೆ. ಬಹುಶಃ ನನಗೂ ಕೂಡ ಅದೇ ಅನುಭವ ಆಯಿತು. ಪ್ರಿವೀಕ್ಷಕರೇ, ಅಮ್ಮನ ಜೊತೆ ಮಾತನ್ನು ಮಾತನಾಡ್ತಾ ಅವರ ಹಾಡುಗಳನ್ನ ಕೇಳ್ತಾ ಅದಕ್ಕೂ ಮೊದಲು ಒಂದು ವಿರಾಮ ತೆಗೆದುಕೊಳ್ತೀನಿ. ವಿರಾಮದ ನಂತರ ಅಮ್ಮನವರ ಇನ್ನಷ್ಟು ಸಾಧನೆಗಳು, ಅವರ ವೈಚಾರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಸಣ್ಣ ವಿರಾಮದ ನಂತರ.